ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ಯಾವ್ಯಾವ ರೀತಿಯ ಬೆನಿಫಿಟ್ಗಳನ್ನು ನೀವು ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಈ ಶ್ರಮ ಕಾರ್ಡನಿಂದ ನಿಮಗೆ ಯಾವ್ಯಾವ ರೀತಿಯ ಲಾಭಗಳು ಸಿಗುತ್ತೆ ಅಂದರೆ ಸರ್ಕಾರದ ಯಾವ್ಯಾವ ಸ್ಕೀಮ್ಗಳಿಂದ ನೀವು ಬೆನಿಫಿಟ್ಗಳನ್ನು ಪಡಿಬೋದು ಮತ್ತು ಇತರೆ ಒಂದು ಲಾಭಗಳು ಯಾವ್ಯಾವ ರೀತಿಯ ಲಾಭಗಳು ನಿಮಗೆ ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ ಆದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಒಂದು ವೇಳೆ ನೀವು ಇನ್ನೂ ಈ ಶ್ರಮ ಕಾರ್ಡನ್ನು ಮಾಡಿಸ್ಕೊಂಡಿಲ್ಲಪ್ಪ ಅಂತಂದರೆ ಈ ಶ್ರಮ ಕಾರ್ಡನ್ನು ಯಾವ ರೀತಿ ಮಾಡಿಸೋದು ಮತ್ತು ಯಾರ್ಯಾರು ಈ ಶ್ರಮ ಕಾರ್ಡನ್ನು ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದರೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಅಲ್ಲಿಂದ ಡೈರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೀವು ಕೂಡ ಈ ಕಾರ್ಡನ್ನು ಮಾಡಿಸ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಶ್ರಮ ಕಾರ್ಡಿನ ಒಂದು ಬೆನಿಫಿಟ್ಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ನಾವು ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಶ್ರಮ ಕಾರ್ಡ್ ಅನ್ನ ಅಥವಾ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಬೇಕಂತ ಇರೋರು ಇದರ ಒಂದು ಬೆನಿಫಿಟ್ ಗಳ ಬಗ್ಗೆ ಮೊದಲಿಗೆ ನೀವು ತಿಳ್ಕೊಳ್ಬೇಕು ಅಂದ್ರೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು ಇದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರಬಹುದು ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ನಾವು ಎರಡು ರೀತಿಯ ಬೆನಿಫಿಟ್ ಗಳನ್ನ ಈ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ಪಡೆಯಬಹುದು ಒಂದು ಸೋಶಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಅಂತ ಮತ್ತೆ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಂತ ಎರಡು ರೀತಿಯ ಕಂಡು ಬರುತ್ತೆ ನಾನು ಎರಡು ತಿಳಿಸ್ಕೊಡ್ತೀನಿ ಮೊದಲೇದು ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಅಂದ್ರೆ ಈ ಒಂದು ಇದರಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ಬರುತ್ತೆ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ ನಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಗಳನ್ನು ನೀವು ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ಇಲ್ಲಿ ನೋಡ್ತಿರ್ಬಹುದು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನಾ ಹೌದು ಫ್ರೆಂಡ್ಸ್ ಈ ಶ್ರಮ ಕಾರ್ಡ್ ಮಾಡಿಸೋದ್ರಿಂದ ಇದು ಒಂದು ಅದ್ಭುತವಾದಂಥ ಬೆನಿಫಿಟ್ ನಿಮಗೆ ಸಿಗುತ್ತೆ ಅಂದ್ರೆ ಈ ಶ್ರಮ ಕಾರ್ಡ್ ಇಲ್ಲದಂಥವ್ರು ಕೂಡ ಇದನ್ನ ಮಾಡಿಸಬಹುದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಶ್ರಮ ಕಾರ್ಡ್ ಇದ್ದಂಥವ್ರಿಗೆ ಯಾವ್ಯಾವ ರೀತಿಯ ಬೆನಿಫಿಟ್ಗಳನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ ಅಂದ್ರೆ ಪ್ರಧಾನಮಂತ್ರಿ ಮಂತ್ರಿ ಶ್ರಮ ಯೋಗಿ ಮಾನ್ ಯೋಜನೆಯ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ನಿಮಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಪೆನ್ಷನ್ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಇದರ ಒಂದು ಬೆನಿಫಿಟ್ ಇದು ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ನೀವು ಪಡಿಬೋದು ಇನ್ನು ಎರಡನೇ ಒಂದು ಲಾಭ ಬೆನಿಫಿಟ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫಾರ್ ಶಾಪ್ಕೀಪರ್ಸ್ ಟ್ರೇಡರ್ಸ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪರ್ಸನ್ಸ್ ಅಂತ ಅಂದ್ರೆ ಇಲ್ಲಿ ಕೂಡ ನಿಮಗೆ ಏನಪ್ಪಾ ಅಂತಂದ್ರೆ ಅರವತ್ತು ವರ್ಷ ಆದ್ಮೇಲೆ ಈ ಒಂದು ಸ್ಕೀಮ್ ಮುಖಾಂತರ ಅಂದರೆ ಈ ಒಂದು ಯೋಜನೆ ಮುಖಾಂತರ ಅಂದರೆ ಈ ಶಾಪ್ ಕೀಪರ್ಸ್ ಏನು ಅಂಗಡಿಗಳನ್ನ ಇಟ್ಟಿರ್ತಾರೆ ಅಥವಾ ವ್ಯಾಪಾರಗಳನ್ನ ಮಾಡ್ತಿರ್ತಾರೆ ವ್ಯಾಪಾರಿಗಳಿರ್ತಾರೆ ಮತ್ತೆ ತಮ್ಮದೇ ಆದಂತ ಸ್ವಂತ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೆ ಅಂತವ್ರಿಗೆ ಈ ಒಂದು ಮೂರು ಸಾವಿರ ರೂಪಾಯಿ ಪೆನ್ಷನ್ ಹಣ ಪ್ರತಿ ತಿಂಗಳ ಬರುತ್ತೆ ಇದು ಎರಡನೇ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು ಅಂದ್ರೆ ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಿ ನೀವು ಬೆನಿಫಿಟ್ ಪಡಿಬೋದು ಇನ್ನು ಮೂರನೇ ಒಂದು ಬೆನಿಫಿಟ್ ಯಾವುದಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದ್ರಿಂದ ನೀವೇನಾದರೂ ಇನ್ ಕೇಸ್ ನೀವು ಡೆತ್ ಆಗಿದ್ರಪ್ಪ ಅಂತಂದ್ರೆ ನಿಮ್ಮ ಕುಟುಂಬದವರಿಗೆ ಎರಡು ಲಕ್ಷ ರೂಪಾಯಿ ಹಣ ಬರುತ್ತೆ ಹೌದು ಫ್ರೆಂಡ್ಸ್ ಇದು ಒಂದು ಅದ್ಭುತವಾದಂತ ಬೆನಿಫಿಟ್ ಅಂತಾನೆ ಹೇಳ್ಬೋದು ಅಂದರೆ ಇಲ್ಲಿ ಯಾವುದೇ ರೀತಿಯ ಡೆತ್ ಆಗಿರ್ಬೋದು ಈ ಒಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮುಖಾಂತರ ನಿಮಗೆ ಎರಡು ಲಕ್ಷ ರೂಪಾಯಿ ನಿಮ್ಮ ನಾಮಿನಿಗೆ ಆಗಿರ್ಬೋದು ಅಥವಾ ಕುಟುಂಬಕ್ಕೆ ಬರುತ್ತೆ ಇನ್ನು ಮುಂದೆ ಮುಂದಿನ ಒಂದು ಬೆನಿಫಿಟ್ ಯಾವುದಪ್ಪ ಅಂತಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮುಖಾಂತರ ನಿಮಗೆ ಏನಾದರೂ ಆಕ್ಸಿಡೆಂಟಲ್ ಡೆತ್ ಆಯ್ತಪ್ಪ ಅಥವಾ ಏನಾದರೂ ಡಿಸಬಿಲಿಟಿ ಆಯಿತು ಅಂದರೆ ಅಂಗಾಂಗಗಳನ್ನು ನೀವು ಕಳ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂದರೆ ಇನ್ ಇನ್ ಕೇಸ್ ನಿಮಗೆ ಆಕ್ಸಿಡೆಂಟಲ್ ಇಂದ ಡೆತ್ ಆದ್ರಪ್ಪ ಅಂತಂದರೆ ನಿಮಗೆ ನಾಮಿನಿಗೆ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂಥ ಸದಸ್ಯರಿಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಡಲಾಗುತ್ತೆ ಒಂದು ವೇಳೆ ಆಕ್ಸಿಡೆಂಟಲ್ ಇಂದ ಅಂಗಾಂಗಗಳನ್ನು ಕಳ್ಕೊಂಡ್ರೆ ನಿಮಗೆ ಒಂದು ಲಕ್ಷದವರೆಗೆ ನಿಮ್ಮ ಕುಟುಂಬದವರಿಗೆ ನೀಡಲಾಗುತ್ತೆ ಇದು ಒಂದು ಅದ್ಭುತವಾದಂಥ ಬೆನಿಫಿಟ್ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಬೆನಿಫಿಟ್ ಯಾವ್ದಪ್ಪ ಅಂತಂದ್ರೆ ಅಟಲ್ ಪೆನ್ಷನ್ ಯೋಜನಾ ಹೌದು ಫ್ರೆಂಡ್ಸ್ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ಇದರ ಒಂದು ಬೆನಿಫಿಟ್ ಅನ್ನು ಕೂಡ ನೀವು ಪಡಿಬಹುದು ಅಟಲ್ ಪೆನ್ಷನ್ ಯೋಜನೆ ಏನಪ್ಪಾ ಅಂತಂದರೆ ಒಂದು ಸಾವಿರದಿಂದ ಹಿಡಿದು ಐದು ಸಾವಿರದವರೆಗೆ ಈ ಒಂದು ಸ್ಕೀಮ್ ಮುಖಾಂತರ ನಿಮಗೆ ಪೆನ್ಷನ್ ಹಣ ಸಿಗುತ್ತೆ ಅಂದರೆ ಎಷ್ಟು ಬೇಕಾದರೂ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಪೆನ್ಷನ್ ಹಣ ನೀವು ಪಡಿಬಹುದು ಅಂದ್ರೆ ಇದ್ರ ಬಗ್ಗೆ ಸಪ್ರೇಟ್ ಆದಂತ ವಿಡಿಯೋ ಕೂಡ ಮಾಡಿದ್ದೀನಿ ಈ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿಬಹುದು ನಂತರ ಇಲ್ಲಿ ನೋಡ್ತಿರ್ಬೋದು ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದರೆ ಪಿ ಡಿ ಎಸ್ ಹೌದು ಫ್ರೆಂಡ್ಸ್ ನಿಮಗೆ ಇಲ್ಲಿ ಈ ಒಂದು ಇದರ ಒಂದು ಬೆನಿಫಿಟ್ ಪಿ ಡಿ ಎಸ್ ಬೆನಿಫಿಟ್ ಪಡಿಬೋದು ಅಂದರೆ ನಿಮಗೆ ಪ್ರತಿದಿನ ಮೂವತ್ತೈದು ಕೆ ಜಿ ಅಕ್ಕಿ ಅಥವಾ ಗೋಧಿಯನ್ನು ನೀವು ಪಡಿಬೋದು ಇನ್ನು ನೀವೇನಾದರೂ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಮೈಗ್ರೇಟ್ ಪರ್ಸನ್ ಆಗಿದ್ರೆ ಅಂದರೆ ದುಡಿಯೋಕ್ಕೆ ಹೋಗಿದ್ರೆ ನಿಮಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬೆನಿಫಿಟ್ ಕೂಡ ನಿಮಗೆ ಈ ಒಂದು ಸ್ಕೀಮ್ ಮುಖಾಂತರ ಸಿಗುತ್ತೆ ಇದೊಂದು ಅದ್ಭುತವಾದಂಥ ಬೆನಿಫಿಟ್ ಅಂತಲೇ ಹೇಳ್ಬೋದು ಮುಂದಿನ ಒಂದು ಲಾಭ ಯಾವುದಪ್ಪ ಅಂತಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಂದರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಿರುವಂಥ ಜನರು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಮನೆ ಕಟ್ಟ ಮನೆ ಕಟ್ಟೋದಕ್ಕೆ ಸಾಲ ಸೌಲಭ್ಯ ಮತ್ತೆ ಸಬ್ಸಿಡಿ ಹಣ ನಿಮಗೆ ಸಿಗುತ್ತೆ ಹೌದು ಫ್ರೆಂಡ್ಸ್ ನಿಮಗೆ ಇದ್ರ ಬಗ್ಗೆ ಕೂಡ ಮಾಹಿತಿ ನಿಮಗೆ ಗೊತ್ತಿರುತ್ತೆ ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ಇದೊಂದು ಬೆನಿಫಿಟ್ ಸಿಗುತ್ತೆ ನಿಮಗೆ ಇನ್ನು ಮುಂದಿನ ಬೆನಿಫಿಟ್ ಯಾವುದಪ್ಪ ಅಂತಂದರೆ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆಂಟ್ ಪ್ರೋಗ್ರಾಮ್ ಅಂತ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಇಲ್ಲಿ ಕೂಡ ನಿಮಗೆ ಒಂದು ಸಾವಿರದ ಇಂದು ಹಿಡಿದು ನಿಮಗೆ ಮಂತ್ಲಿ ಪೆನ್ಷನ್ ಮೂರು ಸಾವಿರದವರೆಗೆ ಒಂದು ಸಾವಿರದಿಂದ ಹಿಡಿದು ಮೂರು ಸಾವಿರದವರೆಗೆ ಪೆನ್ಷನ್ ಹಣ ಈ ಒಂದು ಸ್ಕೀಮ್ ಮುಖಾಂತರ ನಿಮಗೆ ಸಿಗುತ್ತೆ ಇದೊಂದು ಅದ್ಭುತವಾದಂಥ ಬೆನಿಫಿಟ್ಟು ಮತ್ತೆ ಮುಂದಿನ ಲಾಭ ಯಾವುದಪ್ಪ ಅಂತಂದರೆ ಆಯುಷ್ಮಾನ್ ಭಾರತ್ ಕಾರ್ಡ್ ನಿಮಗೆ ಗೊತ್ತಿರ್ಬೋದು ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡನ್ನು ನೀವು ಪಡಿಬೋದು ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ಅಂದರೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇತ್ತಪ್ಪ ಅಂತಂದರೆ ಒಂದು ವರ್ಷಕ್ಕೆ ಐದು ಲಕ್ಷದವರೆಗೆ ಟ್ರೀಟ್ಮೆಂಟಿಗೆ ಅಂತ ಹೇಳಿ ಕೇಂದ್ರ ಸರ್ಕಾರ ಫ್ರೀಯಾಗಿ ಕೊಡುತ್ತೆ ಇದೊಂದು ಅದ್ಭುತವಾದಂಥ ಬೆನಿಫಿಟ್ಟು ಇನ್ನು ಮುಂದಿನ ಒಂದು ಲಾಭ ಯಾವುದಪ್ಪ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಫಾರ್ ವೇವರ್ಸ್ ಹೌದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಕೆಲವೊಂದು ಟ್ರೀಟ್ಮೆಂಟ್ಗಳಿಗೆ ಇಲ್ಲಿ ಹಣವನ್ನು ಫ್ರೀಯಾಗಿ ಕೊಡಲಾಗುತ್ತೆ ಇನ್ನೋದ್ರ ಜೊತೆಗೆ ಮುಂದಿನ ಒಂದು ಬೆನಿಫಿಟ್ ಯಾವುದಪ್ಪ ಅಂತಂದರೆ ನ್ಯಾಷನಲ್ ಸಫಾಯಿ ಕರ್ಮಚಾರಿ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಹೌದು ಫ್ರೆಂಡ್ಸ್ ಈ ಒಂದು ಸ ಸಫಾಯಿ ಕರ್ಮಚಾರಿಗಳೇನಿರ್ತಾರೆ ಅವ್ರಿಗೆ ಕೂಡ ಇದರಿಂದ ಬೆನಿಫಿಟ್ ಸಿಗುತ್ತೆ ಇನ್ನು ಇಲ್ಲಿ ನೋಡ್ತಿರ್ಬೋದು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ ಅಂತ ಇವರಿಗೂ ಕೂಡ ಉಚಿತವಾದಂಥ ಟ್ರೈನಿಂಗ್ಗಳನ್ನು ನೀಡಲಾಗುತ್ತೆ ಮತ್ತೆ ಟ್ರೈನಿಂಗ್ಗೆ ಪ್ರತಿ ತಿಂಗಳ ಇಷ್ಟಿಷ್ಟು ಹಣವಂತ ನೀಡಲಾಗುತ್ತೆ ಅಂದರೆ ಸ್ಕಿಲ್ ನಿಮಗೆ ನಿಮ್ಮ ಒಂದು ಟ್ಯಾಲೆಂಟ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಉಚಿತವಾದಂಥ ಟ್ರೈನಿಂಗು ಮತ್ತು ಹಣವನ್ನು ಇಲ್ಲಿ ನೀಡಲಾಗುತ್ತೆ ಇದು ಒಂದು ಅದ್ಭುತವಾದಂಥ ಬೆನಿಫಿಟ್ಟು ಅಂದರೆ ಈ ಒಂದು ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ನಿಮಗೆ ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಸ್ಕೀಮ್ಸ್ ಮುಖಾಂತರ ಈ ರೀತಿಯಾದಂಥ ಬೆನಿಫಿಟ್ಗಳನ್ನು ಪಡಿಬೋದು ಇನ್ನು ಎರಡನೇ ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಂತ ಇದರಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ ಗಳು ಸಿಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಮುಖಾಂತರ ಯಾವ್ಯಾವ ರೀತಿಯ ಬೆನಿಫಿಟ್ ಅನ್ನು ಪಡಿಬೋದು ಅಂದರೆ ಮೊದಲೇದು ಮನ್ರೇಗಾ ಜಾಬ್ ಕಾರ್ಡನ್ನು ಮಾಡಿಸ್ಬೋದು ಅಂದರೆ ಮನ್ರೇಗಾ ಜಾಬ್ ಕಾರ್ಡನ್ನು ನೀವು ಮಾಡಿಸೋದ್ರಿಂದ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ನಿಮಗೆ ನೂರು ದಿನಗಳ ಕಾಲ ಕೂಲಿ ಕೆಲಸವನ್ನು ಕೊಡಲಾಗುತ್ತೆ ಆದರೆ ಈಗ ಕೂಲಿ ಕೆಲಸಕ್ಕೆ ನೀವು ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಈ ಜಾಬ್ ಕಾರ್ಡ್ ಇತ್ತಪ್ಪ ಅಂತಂದರೆ ದಿನಗೂಲಿ ನಿಮಗೆ ನೂರು ದಿನಗಳವರೆಗೆ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಕೆಲಸ ಸಿಗುತ್ತೆ ಇನ್ನು ಅದರ ಮತ್ತೆ ಇದರಲ್ಲಿ ಎರಡನೇ ಬೆನಿಫಿಟ್ ಏನಪ್ಪ ಅಂತಂದರೆ ದೀನ್ ದಯಾಳ್ ಉಪಯ ಇಲ್ಲಿ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಅಂದರೆ ಇದರಲ್ಲಿ ನಿಮಗೆ ನಿಮ್ಮ ಟ್ಯಾಲೆಂಟಿಗೆ ತಕ್ಕ ಹಾಗೆ ಕೆಲವೊಂದು ಟ್ರೈನಿಂಗ್ಗಳನ್ನು ಉಚಿತವಾಗಿ ಈ ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ ಇನ್ನು ಮುಂದಿನ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ದೀನ್ ದಯಾಳ್ ಉಪಾಧ್ಯಾಯ ಅಂತ್ಯೋದಯ ಯೋಜನಾ ಅಂತ ಅಂದರೆ ಇದರಲ್ಲಿ ಕೂಡ ನಿಮಗೆ ಉಚಿತವಾದಂಥ ನಿಮ್ಮ ಗೆ ತಕ್ಕಂತೆ ಕೆಲವೊಂದು ಟ್ರೈನಿಂಗ್ಗಳನ್ನು ನೀಡಿ ಸಾಲ ಸೌಲಭ್ಯ ಕೂಡ ಅಂದರೆ ಯಾವುದೇ ಒಂದು ಏನು ಟ್ರೈನಿಂಗನ್ನು ತೆಗೆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಸೆಲ್ಫ್ ಎಂಪ್ಲಾಯ್ ಅಂದರೆ ಸ್ವಂತ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಫೈನಾನ್ಸ್ ಸಪೋರ್ಟ್ ಕೂಡ ಇಲ್ಲಿ ನಿಮಗೆ ಮಾಡಲಾಗುತ್ತೆ ಅಂದರೆ ಸಾಲ ಸೌಲಭ್ಯ ಕೂಡ ನಿಮಗೆ ನೀಡಲಾಗುತ್ತೆ ಇನ್ನು ಇದರಲ್ಲಿ ಮುಂದಿನ ಬೆನಿಫಿಟ್ ಏನಪ್ಪ ಅಂತಂದರೆ ಪಿ ಎಂ ಸ್ವಾನಿಧಿ ಅಂದರೆ ನಿಮಗೆ ಇಲ್ಲಿ ಏನು ವ್ಯಾಪಾರಿಗಳೇನಿರ್ತಾರೆ ಬೀದಿ ಬದಿ ವ್ಯಾಪಾರಿಗಳೇನಿರ್ತಾರೆ ಅಂಥವ್ರಿಗೆ ಹತ್ತು ಸಾವಿರದವರೆಗೆ ನಿಮಗೆ ಸಾಲ ಸೌಲಭ್ಯವನ್ನು ನಿಮಗೆ ಸಣ್ಣ ಪುಟ್ಟ ಒಂದು ವ್ಯಾಪಾರಗಳನ್ನು ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸಾಲ ಸೌಲಭ್ಯವನ್ನು ಈ ಸ್ಕೀಮ್ ಮುಖಾಂತರ ನೀಡಲಾಗುತ್ತೆ ಇನ್ನು ಮುಂದಿನ ಬೆನಿಫಿಟ್ ಏನಪ್ಪ ಅಂತಂದರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಅಂತ ಅಂದರೆ ಒಂದು ಕೂಡ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಟ್ರೈನಿಂಗನ್ನು ಕೊಡ್ತಾರೆ ಅಂದರೆ ನಿಮಗೆ ಯಾವ್ಯಾವ ರೀತಿಯ ಟ್ಯಾಲೆಂಟ್ಗಳು ಇರುತ್ತೆ ಅದರ ಮೇಲೆ ಉಚಿತವಾದಂಥ ಟ್ರೈನಿಂಗನ್ನು ಕೊಟ್ಟು ನಿಮಗೆ ಕೆಲವೊಂದು ಜಾಬ್ಗಳ ಆಫರ್ಗಳನ್ನು ಇಲ್ಲಿ ನೀಡಲಾಗುತ್ತೆ ಇನ್ನು ಅದ್ರ ಜೊತೆಗೆ ಫೈನಲ್ ಆಗಿ ಇರುವಂಥ ಬೆನಿಫಿಟ್ ಯಾವುದಪ್ಪ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಅಂತ ಅಂದರೆ ಇದರಲ್ಲಿ ಕೂಡ ನಿಮಗೆ ಉಚಿತವಾಗಿ ಟ್ರೈನಿಂಗನ್ನು ಕೆಲವು ಕೆಲವೊಂದು ಟ್ರೈನಿಂಗನ್ನು ನೀಡಲಾಗುತ್ತೆ ಮತ್ತು ಫೈನಾನ್ಸ್ ಸಪೋರ್ಟ್ ಕೂಡ ಮಾಡಲಾಗುತ್ತೆ ಜಾಬ್ ಆಫರ್ ಕೂಡ ನಿಮಗೆ ಕೊಡಲಾಗುತ್ತೆ ಇಷ್ಟು ನಿಮಗೆ ಈ ಒಂದು ಸ್ಕೀಮ್ ಮುಖಾಂತರ ಅಂದರೆ ಎಂಪ್ಲಾಯ್ಮೆಂಟ್ ಸ್ಕೀಮ್ ಮುಖಾಂತರ ಬೆನಿಫಿಟ್ಗಳು ಸಿಗುತ್ತೆ ನಿಮಗೆ ಟೋಟಲ್ ಆಗಿ ಈ ಶ್ರಮ ಕಾರ್ಡನ್ನು ಮಾಡಿಸೋದ್ರಿಂದ ಈ ಒಂದು ಎರಡು ರೀತಿಯ ಸ್ಕೀಮ್ಗಳ ಮುಖಾಂತರ ನಾನಾ ರೀತಿಯ ಬೆನಿಫಿಟ್ಗಳನ್ನು ನೀವು ಪಡಿಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರ್ತದೆ ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ